ಬೆಳಗಾವಿ ಲಿಂಗಾಯತ ಮತಗಳ ಮೇಲೆ ಶಾಸಕ ಅನಿಲ್ ಬೆನಕೆ ಕಣ್ಣು ಬಿದ್ದಿದೆ ಅನುಭವ ಮಂಟಪವನ್ನೇ ದಾಳವನ್ನಾಗಿ ಮಾಡಿಕೊಂಡ್ರ ಬೆನಕೆ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ನಿರ್ಮಾಣವಾಗಲಿದೆ ಅನುಭವ ಮಂಟಪ ಇತ್ತೀಚೆಗೆ ಬೆಳಗಾವಿ ಯಾಕೆ ಹೆಸರಾಗ್ತಿದೆ ಅಂತಂದ್ರೆ ರಾಜಕಾರಣ ಒಂದೊಂದೇ ದಾಳ ಜಾತಿ ಅಸ್ತ್ರ ನಾವು ರಾಜಹಂಸಗಳ ನೋಡಿದ್ವಿ ಮರಾಠ ಅಸ್ತ್ರಗಳ ಓಡಿದ್ವಿ ಈಗ ಅಲ್ಲಿ ಸಹಜವಾಗಿ ಲಿಂಗಾಯತರು ಮುನಿಸಿಕೊಂಡಿದ್ರು ಈಗ ಬೆಳಗಾವಿ ಉತ್ತರದಲ್ಲಿ ಮೊನ್ನೆ ನಾಟಕ ಆಯೋಜನೆ ಮಾಡಿದ್ರು ಕಿತ್ತೂರಾಣಿ ಚೆನ್ನಮ್ಮಂದ ಅಲ್ಲೂ ಕೂಡ ಲಿಂಗಾಯತ ಮತಗಳ ಕೂಡೀಕರಣ ಪ್ಲಾನ್ ಇತ್ತು ಈಗ ಅನುಭವ ಮಂಟಪ ಲಿಂಗಾಯತ ಮತ ಸೆಳೆಯೋಕೆ ಅನುಭವ ಮಂಟಪದ ಮೇಲೆ ಅನಿಲ್ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡಿ ಒಂದೊಂದರ ಲೆಕ್ಕಾಚಾರ ಒಂದೊಂದರ ಹಿಂದೆ ಒಂದೊಂದು ಸಮುದಾಯ ಇರುತ್ತೆ ಬಿ ಎಸ್ ಯಡಿಯೂರಪ್ಪ ಅವರ ಮೂಲಕ ಅನುಭವ ಮಂಟಪಕ್ಕೆ ಅಡಿಗಲ್ ಹಾಕಿಸಿದ್ದಾರೆ ಚುನಾವಣೆ ಹೊತ್ತಲ್ಲಿ ಅನಿಲ್ ಬೆನಕೆ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ಲಿ ಮರಾಠ ಮತಗಳು ಎಷ್ಟು ನಿರ್ಣಾಯಕನೋ ಅವರ ಉತ್ತರ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ ಕೂಡ ಅಷ್ಟೇ ಪ್ರಭಾವಿಯಾಗಿದೆ ಯಾಕಂದ್ರೆ ಅಲ್ಲಿ ಶಿವಾಜಿಯವರ ಮೂರ್ತಿ ಲೋಕಾರ್ಪಣೆ ಆದಂತ ಸಂದರ್ಭದಲ್ಲಿ ಶಿವಾಜಿಯವರ ಮೊನ್ನೆ ಪುತ್ಥಳಿ ಅನಾವರಣ ಆಯ್ತಲ್ವಾ ಆ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಮುನಿಸಿಕೊಂಡಿತ್ತು ನಮಗೆ ಏನು ಕೊಟ್ಟಿದ್ದಾರೆ ಇವರು ನಮ್ಮ ಕೊಡುಗೆ ಇಲ್ಲ ಅಂತ ನೋಡಿ ಅಲ್ಲಿ ಬಸವಣ್ಣನವರ ಪುತ್ಥಳಿ ಕೂಡ ಮುಖ್ಯಮಂತ್ರಿಗಳು ಅನಾವರಣ ಮಾಡಿದ್ರಲ್ವಾ ಆಮೇಲೆ ಶಿವಾಜಿಯವರ ಮೂರ್ತಿ ಮೊನ್ನೆ ಪುತ್ಥಳಿ ಅನಾವರಣ ಆಯಿತು ಅಂದರೆ ಲೈಟ್ ಶೋ ಲೈಟ್ ಆ್ಯಂಡ್ ಮ್ಯೂಸಿಕ್ ಶೋ ಅದರ ಹಿಂದೆ ಮರಾಠ ಲೆಕ್ಕಾಚಾರ ಅದು ಬೆನಕೆಯವರ ವ್ಯಾಪ್ತಿಯಲ್ಲಿ ಬರೋದು ಈಗ ಬಸವಣ್ಣನವರ ಅನುಭವ ಮಂಟಪವನ್ನು ಅಡಿಗಲ್ಲು ಹಾಕಲಾಗಿದೆ ಹಾಗಾಗಿನೇ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳನ್ನು ತಮ್ಮತ್ತ ಸೆಳೆಯುವಂಥ ಪಕ್ಕಾ ಪ್ಲಾನನ್ನು ಅನಿಲ್ ಬೆನಕೆಯವರು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಬೆಳಗಾವಿ ಪಾಲಿಟಿಕ್ಸ್ ನೋಡ್ತಾ ಇದ್ರೆ ಏನೋ ಒಂದು ಅಭಿವೃದ್ಧಿ ಅಡಿಗಲ್ಲು ಲೋಕಾರ್ಪಣೆ ಮಾಡಿದ್ರು ಅದರ ಹಿಂದೆ ಒಂದು ಜಾತಿ ಲೆಕ್ಕಾಚಾರ ಇದ್ದೇ ಇರುತ್ತೆ ನಾವು ನೋಡಿದ್ವಿ ಮರಾಠ ಮತಗಳ ಓಲೈಕೆ ಯಾವ ರೀತಿ ನಡೀತಾ ಇತ್ತು ಈಗ ಈ ಒಂದು ಅನುಭವ ಮಂಟಪದ ಪ್ಲಾನ್ ಇದು ವರ್ಕೌಟ್ ಆಗ್ಬೋದು ಹಾಗಾದ್ರೆ ಬೆನಕೆಗೆ ಪ್ಲಸ್ ಆಗ್ಬೋದಾ ಪ್ರಭು ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇದೇ ರೀತಿಯ ಒಂದು ಏನಂದ್ರೆ ಲಿಂಗಾಯತ್ ಮತಗಳನ್ನು ಸೆಳೆಯುವಂಥ ಪ್ರಯತ್ನಕ್ಕೆ ಬಿ ಜೆ ಪಿ ಶಾಸಕರಿಂದ ನಡೀತಾ ಇದೆ ಅಂತ ಹೇಳ್ಬೋದು ಚುನಾವಣೆ ಸಮೀಪಿಸ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಏನಂದರೆ ಕೋಡಪ್ಪನೆ ಕೂಡ ಜಾರಿಯಾಗುತ್ತೆ ಹಾಗಾಗಿ ಈಗ ಬಿ ಎಸ್ ಯಡಿಯೂರಪ್ಪನವರನ್ನು ಕರೆಸಿ ಅನುಭವ ಮಂಟಪದ ಅಡಿಗಲ್ ಸಮಾರಂಭಕ್ಕೆ ಈಗಾಗಲೇ ಸಿದ್ಧತೆ ನಡೀತಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಶಾಸಕ ಅನಿಲ್ ಬೆನಕೆ ಈಗಾಗಲೇ ಏನಂದರೆ ಲಿಂಗಾಯತ ಸಮುದಾಯದ ಪ್ರಮುಖ ಮುಖಂಡರ ಜೊತೆ ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ಎರಡು ಮೂರು ದಿನದಲ್ಲಿ ಅಂದರೆ 24 ಅಥವಾ 25ನೇ ತಾರೀಕಿಗೆ ಒಂದು ಅಡಿಗಲ್ ಸಮಾರಂಭ ನಡೆಯಲಿದೆ ಅಂತ ಹೇಳ್ಬೋದು ಯಾಕಂದರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇಲ್ಲಿ ಯಾರೇ ಗೆಲ್ಲಬೇಕಂದ್ರೂ ಜಾತಿ ಲೆಕ್ಕಾಚಾರ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಹಿಂದುತ್ವ ಬಿಜೆಪಿಗೆ ಯಾವಾಗಲೂ ಕೂಡ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಬಿಜೆಪಿ ಗೆಲ್ಲಬೇಕಂದ್ರೆ ಮರಾಠ ಮತ್ತು ಲಿಂಗಾಯತ್ ಮತಗಳ ಕಾಂಬಿನೇಷನ್ ಆದರೆ ಮಾತ್ರ ಇಲ್ಲಿ ಬಿಜೆಪಿ ಗೆಲುವು ಸುಗಮ ಆಗುತ್ತೆ ಅದೇ ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಂದ್ರೆ ಮುಸ್ಲಿಂ ಮತ್ತು ಏನು ಲಿಂಗಾಯತ್ ಮತಗಳ ಕಾಂಬಿನೇಷನ್ ಆದರೆ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ ಯಾಕಂದರೆ ಈ ಹಿಂದೆ 2018 ಏನು 18ಕ್ಕಿಂತ ಮುಂಚಿತವಾಗಿ ನೋಡೋದಾದರೆ ಎರಡು ಬಾರಿ ಕಾಂಗ್ರೆಸ್ನಿಂದ ಫಿರೋಜ್ ಶೇಟ್ ಗೆದ್ದು ಬಂದಿದ್ದರು ಆಗ ಏನು ಮುಸ್ಲಿಂ ಮತ್ತು ಲಿಂಗಾಯತ್ ಏನು ಮತಗಳ ಕಾಂಬಿನೇಷನ್ ಒಂದು ಕಾಂಗ್ರೆಸ್ಗೆ ಒಂದು ವರದಾನ ಆಗಿತ್ತು ಹೀಗಾಗಿ ಸತತ ಎರಡು ಬಾರಿ ಫಿರೋಜ್ ಶೇಟ್ ಗೆದ್ದು ಬಂದಿದ್ದರು ಅದೇ 2018ರಲ್ಲಿ ಬಿ ಜೆ ಪಿಯಲ್ಲಿ ಅನಿಲ್ ಬೆನಕೆ ಅವರನ್ನು ಅಭ್ಯರ್ಥಿಯ ಕಣಕ್ಕಿಳಿಸುತ್ತೆ ಆಗ ಮರಾಠ ಮತ್ತು ಲಿಂಗಾಯತ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ 20,000ಕ್ಕಿಂತ ಅಧಿಕ ಮತಗಳಿಂದ ಅನಿಲ್ ಬೆನಕೆ ಗೆದ್ದು ಬಂದಿದ್ದರು ಈಗ ಏನು 2023 ಚುನಾವಣೆಯಲ್ಲಿ ಕೂಡ ಒಂದು ಮತ್ತೆ ಏನಂದರೆ ಬಿ ಜೆ ಪಿ ಮರಾಠ ಅಭ್ಯರ್ಥಿನ ಕಣಕ್ಕಿಳಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರಗಳಿದಾವೆ ಎಲ್ಲ ವಿಧಾನಸಭಾ ಮತಕ್ಷೇತ್ರಗಳು ಕೂಡ ಒಂದು ಏನು ಪ್ರಮುಖವಾಗಿ ಮರಾಠ ಮತದಾರರು ಇರತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ಮರಾಠ ನಾಯಕರು ಇರತಕ್ಕಂಥ ಒಂದು ಅನಿಲ್ ಬೆನಕೆ ಇನ್ನೊಂದು ಕಾಗವಾಡದಿಂದ ಬಂದಂಥ ಶ್ರೀಮಂತ್ ಪಾಟೀಲ್ ಅದರಲ್ಲೂ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಕೂಡ ಮರಾಠ ಮತಗಳು ಹೆಚ್ಚಾಗಿದ್ದರೆ ಲಿಂಗಾಯತ್ ಮತಗಳು ಇವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ 75,000 ಏನು ಲಿಂಗಾಯತ್
ಮತಗಳಿದ್ರೆ 50,000 ಮರಾಠ ಮತಗಳಿದ್ದಾವೆ ಹೀಗಾಗಿ ಏನಂದ್ರೆ ಅಲ್ಲಿ ಅನಿಲ್ ಬೆನಕೆ ಲಿಂಗಾಯತ್ ಮತಗಳನ್ನು ಸೆಳೆಯೋದಕ್ಕಾಗಿ ಈ ಒಂದು ಅನುಭವ ಮಂಟಪದ ಟ್ರಂಪ್ ಕಾರ್ಡ್ ಅನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೆಳಗಾವಿ ಗ್ರಾಮೀಣದಲ್ಲಿ ಶಾಸಕ ಲಕ್ಷ್ಮಿ ಹಬ್ಬಾಳ್ಕರ್ ಲಿಂಗಾಯತ್ ಸಮುದಾಯ ಪ್ರತಿನಿಧಿಸಿದ್ರು ಕೂಡ ಅಲ್ಲಿ ಮರಾಠ ಮತಗಳು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಹಂಸಗಡದಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸಿದ್ರು ಅದೇ ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಭಯ ಪಾಟೀಲ್ ಜೈನ ಸಮುದಾಯದ ಪ್ರತಿನಿಧಿಸಿದ್ರು ಕೂಡ ಅಲ್ಲಿ ಏನು ಶಿವಚರಿತ್ರೆ ಆಗಿರ್ಬೋದು ಮತ್ತು ಏನು ಬಸವೇಶ್ವರರ ನೂತನ ಮೂರ್ತಿ ಅನುಷ್ಠಾನ ಮಾಡುವಂಥ ಅಂದರೆ ಮರಾಠ ಮತ್ತು ಲಿಂಗಾಯತ ಎರಡೂ ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಅಭಯ್ ಪಾಟೀಲ್ ಮಾಡಿದರು ಈಗ ಅನಿಲ್ ಬೆನಕೆ ಏನಂದರೆ ಲಿಂಗ ಮರಾಠ ಮತಗಳ ಜೊತೆ ಜೊತೆಗೆ ಲಿಂಗಾಯತ್ ಮತಗಳನ್ನು ಕೂಡ ಸೆಳೆಯುವಂಥದ್ದು ಮತ್ತು ಇರ್ತಕ್ಕಂಥ ಲಿಂಗಾಯತ್ ವೋಟ್ ಬ್ಯಾಂಕ್ ಏನಿದೆ ಅದನ್ನು ಇನ್ನಷ್ಟು ಗಟ್ಟಿಯಾಗಿಗೊಳಿಸಬೇಕು ಅನ್ನೋಂಥ ತಂತ್ರದ ಭಾಗವಾಗಿ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಬಿಜೆಪಿಯಲ್ಲಿ ಕೂಡ ಬೆಳಗಾವಿ ಉತ್ತರದಲ್ಲಿ ಇಬ್ಬರು ಲಿಂಗಾಯತ್ ಆಕಾಂಕ್ಷಿಗಳು ಕೂಡ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಏನು ಲಿಂಗಾಯತ್ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಶಾಕ್ ಕೊಡುವಂಥ ನಿಟ್ಟಿನಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರನ್ನೇ ಕರೆಸಿ ಒಂದು ಅಡಿಗಲ್ ಸಮಾರಂಭ ಮಾಡಿದರೆ ಆಗ ಲಿಂಗಾಯತ್ ಸಮುದಾಯಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ರವಾನೆ ಆಗುತ್ತೆ ಅದು ಪಂಚಮಸಾಲಿ ಆಗಿರ್ಬೋದು ವೀರಸೇವ ಲಿಂಗಾಯತ್ ಆಗಿರ್ಬೋದು ಯಾಕಂದರೆ ಯಡಿಯೂರಪ್ಪನವ್ರು ಬಂದರೆ ಅಲ್ಲಿ ಲಿಂಗಾಯತ್ ಸಮುದಾಯದಲ್ಲಿ ಪಂಚಮಸಾಲಿ ವೀರಸೇವ ಅನ್ನೋಕ್ಕಿಂತ ಅಲ್ಲಿ ಯಡಿಯೂರಪ್ಪ ಅನ್ನೋಂಥದ್ದು ಒಂದು ಮನವರಿಕೆ ಜನರಿಗಾಗುತ್ತೆ ಹಾಗಾಗಿ ಅದರ ಲಾಭ ಬಿಜೆಪಿ ಪಕ್ಷಕ್ಕಾಗುತ್ತೆ ಅನ್ನೋಂಥ ಅರಿವು ಕೂಡ ಅನಿಲ್ ಬೆನಕೆಗಿದೆ ಹಾಗಾಗಿ ಈ ಒಂದು ಅನುಭವ ಮಂಟಪದ ಏನು ಅಡಿಗಲ್ ಸಮಾರಂಭ ಮಾಡುವ ಮೂಲಕ ಒಂದು ಕಡೆ ಲಿಂಗಾಯತ್ ಮತಗಳನ್ನು ಸೆಳೆಯೋದು ಇನ್ನೊಂದು ಕಡೆ ತಮ್ಮದೇ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಏನು ಲಿಂಗಾಯತ್ ನಾಯಕರು ಟಿಕೆಟ್ಗಾಗಿ ಏನು ಲಾಬಿ ನಡೆಸ್ತಾ ಇದ್ದಾರೆ ಕೊಡುವಂಥ ಏನು ಕೆಲಸವನ್ನು ಈಗ ಅನಿಲ್ ಬೆನಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಈಗ ಬೆಳಗಾವಿ ಮಾಳಮಾರುತಿ ಬಡಾವಣೆಯಲ್ಲಿ ಈಗಾಗಲೇ ಏನೊಂದು ಕಟ್ಟಡ ಕೂಡ ಅಲ್ಲಿ ಈಗಾಗಲೇ ನಿರ್ಮಾಣಗೊಂಡಿದೆ ಆದರೆ ಈಗ ಒಳಗಡೆ ಅನುಭವ ಮಂಟಪಕ್ಕೆ ಮಾಡಬೇಕಾದಂಥ ಯಾವ ರೀತಿ ಪ್ಲ್ಯಾನ್ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿರ್ತಕ್ಕಂಥದ್ದು ಇದಕ್ಕಾಗಿ 1.5 ಕೋಟಿ ರೂಪಾಯಿ ಅನುದಾನ ಕೂಡ ಈಗ ಮಂಜೂರಾತಿ ಆಗಿದೆ ಇನ್ನೂ ಹೆಚ್ಚುವರೆ 1 ಕೋಟಿ ರೂಪಾಯಿ ಬೇಕು ಅದು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ ಅನ್ನೋಂಥ ಒಂದು ಮಾತನ್ನು ಈಗಾಗಲೇ ಶಾಸಕರು ಕೂಡ ಹೇಳಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮತದಾರರನ್ನು ಸೆಳೆಯೋದಕ್ಕಾಗಿ ಆಯಾ ಸಮುದಾಯದ ಪ್ರಬಲ ಸಮುದಾಯದ ಪ್ರತಿನಿಧಿಸುವಂಥ ಮಹಾಪುರುಷರೇನಿದ್ದಾರೆ ಆ ಮಹಾಪುರುಷರನ್ನು ಅವರ ಒಂದು ಮೂರ್ತಿಗಳ ಒಂದು ಪ್ರತಿಷ್ಠಾಪನೆ ಆಗಿರ್ಬೋದು ಜೊತೆಗೆ ಅವರ ಒಂದು ಚರಿತ್ರೆಯನ್ನು ಸಾರುವಂಥ ಬಸವಾದಿ ಶರಣರ ಒಂದು ಸಾಗಿ ಬಂದಂಥ ಚರಿತ್ರೆಯನ್ನು ಸಾರುವಂಥ ಏನು ಈ ರೀತಿ ಅನುಭವ ಮಂಟಪ ನಿರ್ಮಾಣ ಮಾಡುವ ಮೂಲಕ ಮತದಾರರನ್ನು ತನ್ನತ್ತ ಸೆಳೆಯುವಂಥ ಪ್ರಯತ್ನ ಈಗ ನಡೀತಾ ಇದೆ ಅದರ ಭಾಗವಾಗಿ ಈಗ ಅನಿಲ್ ಬೆನಕೆ ಈ ಒಂದು ರಣತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು ಈಗ ಇದು ಎಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಮುಂದಿನ ದಿನದಲ್ಲಿ ಗೊತ್ತಾಗಬೇಕಾಗಿದೆ ಆದರೆ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಒಂದು ಏನು ಚುನಾವಣೆಯ ಜಾತಿ ಲೆಕ್ಕಾಚಾರ ನೋಡೋದಾದರೆ ಇಲ್ಲಿ ಮರಾಠ ಲಿಂಗಾಯತ್ ಕಾಂಬಿನೇಷನ್ ಆದರೆ ಮಾತ್ರ ಬಿಜೆಪಿ ಗೆಲುವು ಸುಗಮ ಆಗುತ್ತೆ ಅದೇ ಇಲ್ಲಿ ಏನಾದರೂ ಲಿಂಗಾಯತ್ ಮತಗಳನ್ನು ಸೆಳೆಯುವಲ್ಲಿ ಕಾಂಗ್ರೆಸ್ ಏನಾದರೂ ಯಶಸ್ವಿ ಆದರೆ ಆಗ ಅದು ಬಿಜೆಪಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಈಗ ಸಾಂಪ್ರದಾಯಿಕವಾಗಿ ಈಗ ಮತ್ತೆ ಸೇಟ್ ಪ್ರದರ್ಶ ಕಾಂಗ್ರೆಸ್ನಿಂದ ಫಿರೋಜ್ ಸೇಟ್ ಮತ್ತು ಏನು ರಾಜು ಸೇಟ್ ಇಬ್ಬರು ಹೆಸರು ಭಾಳ ಮುಂಚಿನಲ್ಲಿರ್ತಕ್ಕಂಥದ್ದು ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಆಪ್ತಾದಂಥ ಅಜೀಂ ಪಟ್ಟವೇಗಾರ್ ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಸಮುದಾಯದವ್ರು ಟಿಕೆಟ್ ಕೊಡೋದಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಇನ್ನೂ ಅಂತಿಮವಾಗಿಲ್ಲ ಆದರೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಾದರೂ ಕೂಡ ಏನು ಅಲ್ಪಸಂಖ್ಯಾತ ಟಿಕೆಟ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಟ್ ಶ್ರೀಧರ್ ಈಗ ಬೆಳಗಾವಿಯಲ್ಲಿ ನೋಡಿದ್ವಿ ನಾವು ರಾಜಹಂಸಗಡದಿಂದ ಶುರುವಾದಂತಹ ಈ ಜಾತಿ ಪಾಲಿಟಿಕ್ಸ್ ಅಂದರೆ ಈ ಹಿಂದೆ ಕೂಡ ಇತ್ತು ಬಟ್ ಜಾಸ್ತಿ ಅಂದರೆ ಲಿಂಗಾಯತ ಸಮುದಾಯ ಕೂಡ ಈಗ ಸಹಜವಾಗಿ ಮುನಿಸ್ಕೊಂಡಿದೆ ಅಂತ ಅನಿಸ್ತಿತ್ತು ಹಾಗಾಗಿನೇ ಇವೆಲ್ಲವೂ ಕೂಡ ನಡೀತಾ ಇದೆ ಅಂತ ಉತ್ತರದಲ್ಲೂ ಕೂಡ ಅದೇ ಆಗಿತ್ತಲ್ವ ಜಾಸ್ತಿ ಮರಾಠ ಮತಗಳ ಓಲೈಕೆ ಆಗ್ತಿದೆ ಅನ್ನುವಂಥ ಚರ್ಚೆ ಪ್ರಭು ಇಲ್ಲಿ ತದ್ವಿರುದ್ಧವಾಗಿದೆ ಅಂದರೆ ಬೆಳಗಾವಿ ಗ್ರಾಮೀಣದಲ್ಲಿ ಶಾಸಕರು ಇರ್ತಕ್ಕಂಥ ಲಿಂಗಾಯತ್ ಶಾಸಕರು ಅಲ್ಲಿ ಮರಾಠ ಮತಗಳು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆ ಮರಾಠಿಗಳ ಓಲೈಕೆ ನಡೀತಾ ಇದೆ ಅದೇ ಬೆಳಗಾವಿ ಉತ್ತರದಲ್ಲಿ ಏನು ಲಿಂಗಾಯತ್ ಮತಗಳು ಹೆಚ್ಚಾಗಿದ್ದಾವೆ ಆದರೆ ಶಾಸಕರು ಇರ್ತಕ್ಕಂಥ ಮರಾಠ ಸಮುದಾಯದಿಂದ ಪ್ರತಿನಿಧಿಸುವಂಥ ಅನಿಲ್ ಬೆನಕೆ ಹೀಗಾಗಿ ಲಿಂಗಾಯತ್ ಮತಗಳ ಓಲೈಕೆಯ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅದರ ಭಾಗವಾಗಿ ಯಡಿಯೂರಪ್ಪನವರನ್ನು ಕರೆಸಿ ಒಂದು ಅಡಿಗಲ್ ಸಮಾರಂಭ ಮಾಡೋದಕ್ಕೆ ಈಗಾಗಲೇ ಒಂದು ಶಾಸಕ ಅನಿಲ್ ಬೆನಕೆ ಮುಂದಾಗಿರ್ತಕ್ಕಂಥದ್ದು ಅಂದರೆ ಈ ಚುನಾವಣೆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಭಾಳ ಪ್ರಮುಖವಾಗಿದೆ ಆ ಎರಡು ಪಕ್ಷಗಳು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ತಂದೆ ಆದಂಥ ಸಾಂಪ್ರದಾಯಿಕ ಒಂದು ವೋಟ್ ಬ್ಯಾಂಕ್ ಇರುತ್ತೆ ಆ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಜೊತೆ ಜೊತೆಗೆ ಇನ್ನೇನು ಪ್ರಬಲ ಸಮುದಾಯಗಳ ವೋಟ್ ಬ್ಯಾಂಕ್ ಏನಿರುತ್ತೋ ಆ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನದ ಭಾಗವಾಗಿ ಈ ರೀತಿಯ ಒಂದು ಅಭಿವೃದ್ಧಿ ಕಾಮಗಾರಿಗೆ ಈಗ ಚಾಲನೆ ಕೊಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಕೆಲಸಗಳನ್ನು ಜನಪ್ರತಿನಿಧಿ ಮಾಡೇ ಮಾಡ್ತಾರೆ ಆದರೆ ಈ ವರ್ಷ ನಾವು ನೋಡೋದಾದರೆ ಅಂದರೆ ಈ 2023 ಚುನಾವಣೆಯಲ್ಲಿ ನೋಡೋದಾದರೆ ಪ್ರಮುಖವಾಗಿ ಏನಂದರೆ ಆಯಾ ಸಮುದಾಯದ ಪ್ರಬಲ ನಾಯಕ ಏನು ಮಹಾಪುರುಷರ ಮಹಾಪುರುಷರ ಒಂದು ಈ ರೀತಿ ಮೂರ್ತಿಗಳ ಪ್ರತಿಷ್ಠಾಪನೆ ಆಗಿರ್ಬೋದು ಲೋಕಾರ್ಪಣೆ ಆಗಿರ್ಬೋದು ಅಥವಾ ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಆಗಿರ್ಬೋದು ಇವೆಲ್ಲವೂ ನೋಡೋದಾದರೆ ಜಾತಿಯನ್ನು ಗಮನದಲ್ಲಿಟ್ಟುಕೊಂಡು ವೋಟ್ ಬ್ಯಾಂಕನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಅನುಭವ ಮಂಟಪದ ಏನು ಟ್ರಂಪ್ ಕಾರ್ಡನ್ನು ಇಲ್ಲಿ ಅನಿಲ್ ಬೆನಕೆ ಬಳಸ್ತಾ ಇದ್ದಾರೆ
ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಬಟ್ ಈಗ ಲಿಂಗಾಯತ ಟ್ರಂಪ್ ಕಾರ್ಡ್ ಯಾವ ರೀತಿ ವರ್ಕೌಟ್ ಆಗುತ್ತೆ, ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನೋಡಬೇಕು. ಯಾಕಂತಂದರೆ ಜಾತಿ ರಾಜಕಾರಣನಲ್ಲೇ ಫೈನಲ್ ಇಲ್ಲೆಲ್ಲ ಆಗೋದು ನಮ್ಮಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿನೇ ಈಗ ಲಿಂಗಾಯತ ಮತಗಳು ಈ ಬಾರಿ ಅನಿಲ್ ಬೆನಕೆಗೆ ವರವಾಗುತ್ತಾ ಅಥವಾ ಶಾಪವಾಗಿ ಪರಿಣಮಿಸುತ್ತಾ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ ಅಂದರೆ ಮಹಾಂತೇಶ್ ನಗರದಲ್ಲಿ ಅನುಭವ ಮಂಟಪನು ಬಿಲ್ಡಿಂಗ್ ರೆಡಿ ಅದ. ಆದರೆ ಒಳಗಿಂದ ಏನು ಟೆಕ್ನಿಕಲಿ ಏನೇನು ಮಾಡಬೇಕು, ಧ್ಯಾನ ಮಂಟಪ ಇರ್ಬೋದು, ಇ ಲೈಬ್ರರಿ ಇರ್ಬೋದು, ವಚನಗಳು ಒಂದು ಕಡೆ ಇಡೋದು ಇರಲಿ, ವಚನಗಳು ಕೇಳಲಿಕ್ಕೆ ಬರಬೇಕು, ಓದ್ಲಿಕ್ಕೆ ಬರಬೇಕು, ಬೇರೆ ಬೇರೆ ಭಾಷೆನಾಗ ಬರಬೇಕಂತ ಒಂದು ಸಂಕಲ್ಪನೆ ನಮ್ಮ ಕಡೆ ಅದ. ಜೊತೆ ಜೊತೆ ಅನುಭವ ಮಂಟಪ, ಹಿಂಗಾಗಿ ಒಟ್ಟಾರಾಗಿ ಧ್ಯಾನ ಮಂಟಪ, ಅನುಭವ ಮಂಟಪ, ಇ ಲೈಬ್ರರಿ ಮತ್ತು ವಿದ್ಯಾರ್ಥಿಗೆ ಒಂದು ಶಾರ್ಟ್ ಫಿಲ್ಮ್, ಈ ಯೋಜನೆಗಳು ಮಾಡಿ ಮೊನ್ನೆ ನಾವು ಎಲ್ಲ ಲಿಂಗಾಯತ ಸಂಘಟನೆ ಪದಾಧಿ ಕರ್ಕೊಂಡ್ಬಂದು ಅದರ ಚರ್ಚೆ ಮಾಡಿದ್ದೀವಿ. ಸ್ವಲ್ಪ ತ್ರುಟಿಗಳು ಇದ್ದವು, ಆ ತ್ರುಟಿಗಳನ್ನ 2-3 ದಿವಸ ಆದ ರಿಪೇರಿ ಮಾಡತ್ತೇವೆ. ಮತ್ತು ಇನ್ನೊಂದು ಆ ಬಿಲ್ಡಿಂಗನ್ನು ಸ್ವಚ್ಛ ಮಾಡಿ ಬರುವ 2-3 ದಿವಸನಾಗ ಅಂದ್ರೆ 25-26ಕ್ಕಿಂತ ಪೈಲ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಿಕ್ವೆಸ್ಟ್ ಮಾಡಿದ್ದೀವಿ, ಅವರು ಟೈಮ್ ಕೊಡ್ತೀವಿ ಅಂತ. ನೀನೇ ನಾ ಬೆಂಗಳೂರು ಹೋದಾಗ ಅವ್ರು ಶಿವಮೊಗ್ಗ ಬಂದರು, ಆದರೆ ಅವ್ರ ಹಸ್ತೆ ಅದ ಭೂಮಿ ಪೂಜನ್ ಮಾಡೋದು ಒಂದು ನಿರ್ಣಯ ಮಾಡಿದ್ದೀವಿ. 2-3 ದಿವಸನಾಗ ಅಂದ್ರೆ ಡಿಸಿಷನ್ ತಗೋತೀವಿ. ಎರಡು ಮರಾಠ ಇರಲಿ, ಲಿಂಗಾಯತ್ರ ಇರಲಿ, ಅಂತ ಯಾವುದೂ ಸಮಾಜ ಎಲ್ಲರಿಗೂ ಒಂದ. ಆದರೆ ಭಾಳಷ್ಟು ದಿವಸ ಇಲ್ಲೇ ಚರ್ಚೆ ಏನಂತಂದ್ರೆ ಇಲ್ಲಿ ಅನುಭವ ಮಂಟಪ ಆಗಬೇಕು, ಬೇರೆ ಬೇರೆ ಕಡೆ ಅನುಭವ ಮಂಟಪ ಆಗ್ತಾವ್ರೆ, ಇಲ್ಲೇ ಸಮಾಜನ ಜಾಸ್ತಿ ಇದ್ದಾಗ ಇಲ್ಲೇ ಯಾಕಾಗಬಾರ್ದು ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಸ್ಮಾರ್ಟ್ ಸಿಟಿ ಮುಗಿದ್ಮೇಲೆ ಒಳಗಿನ ಏನು ಟೆಕ್ನಿಕಲ್ 12ನೇ ಶತಮಾನದಲ್ಲಿ ಇರುವುದು ಇದು ವಿಶೇಷವಾದ ಸಂಗತಿ. ಅದರೊಳಗೆ ಏನು ಸಮಸ್ಯೆ ಬರಬಾರ್ದು ತಿಳ್ಕೊಂಡು ಎಲ್ಲ ಹಳ್ಳಿ ಮಂದಿ ನಾನು ಅವ್ರ ಜತ್ತಿ ಅವ್ರ ಕಡೆ ಹೋಗಿದ್ದ ಬೆಂಗಳೂರಿನಾಗ ಅಧ್ಯಕ್ಷರಾದಾರೆ, ಅಲ್ಲೇ ಹೋಗಿ ಅಲ್ಲೇ ಚರ್ಚೆ ಮಾಡಿ ಮತ್ತು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಅನುಭವ ಮಂಟಪ ಸಣ್ಣ ಆಗ್ಯಾವ ದೊಡ್ಡ ದೊಡ್ಡ ಅಲ್ಲೇ ಒಂದು ಚರ್ಚೆ ಮಾಡಿ ಇವತ್ತು ಒಂದು ಡಿಸೆಂಬರ್ 2 ದಿವಸನಾಗ ನಾವು ಇದಕ್ಕೆ ಹೋಗಿ ಬರ್ಬೇಕು, ಇಲ್ಲೇ ನಮ್ಮ ಕುಡಲ ಸಂಗಮ ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡಿ ಅಲ್ಲಿಂದನೇ ಹೆಂಗೆ ಮಾಡ್ಯಾರ ಅದು ಅಭ್ಯಾಸ ಮಾಡ್ಕೊಂಡು ಬರಬೇಕಂತ ಒಂದು ಪ್ಲ್ಯಾನು ಮಾಡಿದ್ದೆವು. ಆ ಸಂದರ್ಭದಲ್ಲಿ ಅದು ಭೂಮಿ ಪೂಜನ್ ಮಾಡೋದು ಮಾಡ್ತೀವಿ, ಬಿಲ್ಡಿಂಗ್ ರೆಡಿ ಅದ. ಒಟ್ಟಾರಾಗಿ ಯಾ ಜಗದ್ಗುರು ಬಸವೇಶ್ವರನವರು ಲಿಂಗಾಯತ ಸೀಮಿತ ಆಗಬಾರ್ದು, ಎಲ್ಲ ಸಮಾಜನವರಲ್ಲಿ ಬರಬೇಕು, ಅವ್ರಿಗೆ ಹೇಳಿದ ವಚನಗಳು ಓದಬೇಕು, ಅವರು ಬರೆದಿದ್ದ ವಚನ ಓದಬೇಕು, ಅದರ ಅಭ್ಯಾಸ ಮಾಡಬೇಕಂತ ಇದು ವಿಶೇಷವಾದ ನಮ್ಮ ಪ್ರಯತ್ನ. ಟೋಟಲ್ ಈಗಾಗಲೇ ಬಿಲ್ಡಿಂಗ್ ರೆಡಿ ಇದ್ದಿದ್ದ 2 ಕೋಟಿ ಮೇಲದ, ಈಗಾಗಲೇ ಮತ್ತು 1.5 ಕೋಟಿ ಒಳಗಿಂದ ಇದು ಸಲುವಾಗಿ ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀವಿ. ಆ 1.5 ಕೋಟಿ ಅದು ಕೆಲವೊಂದು ಕೆಲಸ ಆಗೋದಿಲ್ಲ, ಇನ್ನೂ 1 ಕೋಟಿ ಕಮ್ಮಿ ಕಮ್ಮಿ ಕೆಲಸ ಅದ. ಆದರೆ 1.5 ಕೋಟಿದ ಕೆಲಸವನ್ನು